ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಘಟಕ ಒಂದು, ಗುಣಾಕಾರ. ನೀವು ಈ ಘಟಕದ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ. ಮೂರು ಅಂಕಿಯ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವುದು, ನಾಲ್ಕು ಅಂಕಿಯ ಸಂಖ್ಯೆಯನ್ನು ಒಂದು ಅಥವಾ ಎರಡು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು, ಐದು ಅಂಕಿಯ ಸಂಖ್ಯೆಯನ್ನು ಒಂದು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು, ಗುಣಾಕಾರ ಕ್ರಿಯೆಯನ್ನು ಆಧರಿಸಿದ ಸಮಸ್ಯೆಗಳನ್ನು ಬಿಡಿಸುವುದು. ಗುಣಾಕಾರವು ಗಣಿತದ ಮೂಲ ಕ್ರಿಯೆಗಳಲ್ಲಿ ಒಂದು ಎಂದು ನಮಗೆ ತಿಳಿದಿದೆ. ಗುಣಾಕಾರವು ಪುನರಾವರ್ತಿತ ಸಂಕಲನ ಅಲ್ವಾ ಮಕ್ಕಳೇ? ಗುಣಾಕಾರ ಅಂದ್ರೆ ಪುನರಾವರ್ತಿತ ಸಂಕಲನ, ಅಂದ್ರೆ ಮತ್ತೆ ಮತ್ತೆ ಅದನ್ನ ಕೂಡೋದು ಬಂದು ನಾವು ಒಂದೇ ಸತಿ ಗುಣಿಸಬಹುದು. ಎರಡು ಸಂಖ್ಯೆಗಳನ್ನು ಒಂದೇ ಬಾರಿಗೆ ಗುಣಾಕಾರ ಮಾಡಬಹುದು. ಎರಡು ಸಂಖ್ಯೆ ನಾವು ಒಂದೇ ಬಾರಿಗೆ ಗುಣಾಕಾರ ಮಾಡಬಹುದು ಅಲ್ವಾ? ಗುಣಿಸಲ್ಪಡುವ ಸಂಖ್ಯೆಯನ್ನು ಗುಣ್ಯ ಎಂದು ಮತ್ತು ಗುಣಿಸುವ ಸಂಖ್ಯೆಯನ್ನು ಗುಣಕ ಎಂದು ಕರೆಯುತ್ತೇವೆ. ನೋಡಿ, ಇದರಲ್ಲಿ ಎರಡು ಸಂಖ್ಯೆ ಇರುತ್ತಲ್ಲ, ಒಂದು ಮೊದಲು ಗುಣಿಸ್ತೀವಿ ಅದನ್ನ ಗುಣ್ಯ ಅಂತ ಕರಿತೀವಿ, ಯಾವ ಸಂಖ್ಯೆಯನ್ನು ಗುಣಿಸ್ತೀವೋ ಅದನ್ನ ಗುಣಕ ಅಂತ ಕರಿತೀವಿ. ಈ ಎರಡೂ ಸಂಖ್ಯೆಗಳ ಗುಣಾಕಾರದಿಂದ ಪಡೆದ ಸಂಖ್ಯೆಯನ್ನು ಗುಣಲಬ್ಧ ಎಂದು ಕರೀತೇವೆ. ಇವೆರಡು ಗುಣಾಕಾರ ಮಾಡಿ ಸಿಗುತ್ತಲ್ಲ ಉತ್ತರ, ಆ ಉತ್ತರಕ್ಕೆ ಗುಣಲಬ್ಧ ಅಂತ ಕರಿತೀವಿ. ಅಂದ್ರೆ ಕೇಳ ನೋಡಿ, ಕೊಟ್ಟಿದೆ ಅಲ್ವಾ, ಗೊತ್ತಾಗತ್ತೆ ಅಲ್ವಾ? ಈಗ ಗುಣ್ಯ ಆಮೇಲೆ ಅದನ್ನ ಗುಣಕ ಜೊತೆ ನಾವು ಗುಣಿಸಿದ್ರೆ, ಅಂದ್ರೆ ನಾವು ಗುಣಾಕಾರ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಗುಣಲಬ್ಧ ಸಿಗುತ್ತೆ. ಸಿಗೋ ಉತ್ತರಕ್ಕೆ ಗುಣಲಬ್ಧ ಅಂತ ಹೆಸರು. ಗೊತ್ತಾಯ್ತಾ? ಗುಣಾಕಾರದ ಗುಣಲಕ್ಷಣಗಳು: ಒಂದು, ಯಾವುದಾದರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯ ಗುಣಲಬ್ಧವು ಯಾವಾಗಲೂ ಸೊನ್ನೆಯಾಗಿರುತ್ತದೆ. ಇದು ನಮ್ಗೆ ಗೊತ್ತಲ್ವ ಮಕ್ಕಳೇ? ಯಾವುದೇ ಒಂದು ಸಂಖ್ಯೆ ಮತ್ತು ಅದನ್ನ ಸೊನ್ನೆ ಜೊತೆ ಗುಣಿಸಿದ್ರೆ ಉತ್ತರ ಯಾವಾಗಲೂ ಸೊನ್ನೆ ಆಗಿರುತ್ತೆ. ನೋಡಿ ಉದಾಹರಣೆ ನೋಡಿ, ಹನ್ನೆರಡು ಗುಣಾಕಾರ ಸೊನ್ನೆ, ಎಷ್ಟು ಉತ್ತರ? ಸೊನ್ನೆ. ಎಂಟು ಗುಣಾಕಾರ ಸೊನ್ನೆ, ಅದು ಕೂಡ ಸೊನ್ನೆ. ಅಂದ್ರೆ ಯಾವುದೇ ಸಂಖ್ಯೆ ನೀವು ಸೊನ್ನೆ ಜೊತೆ ಗುಣಿಸಿದ್ರೆ ಉತ್ತರ ಯಾವಾಗಲೂ ಸೊನ್ನೆ ಆಗಿರುತ್ತೆ ಅಲ್ವಾ? ಎರಡನೇದು, ಒಂದು ಮತ್ತು ಯಾವುದಾದರೂ ಒಂದು ಸಂಖ್ಯೆಯ ಗುಣಲಬ್ಧವು ಯಾವಾಗಲೂ ಅದೇ ಸಂಖ್ಯೆಯಾಗಿರುತ್ತದೆ. ಈಗ ಒಂದು ಮತ್ತೆ ಯಾವುದೇ ಸಂಖ್ಯೆ ತಗೊಳ್ಳಿ, ಅಂದ್ರೆ ಯಾವುದೇ ಸಂಖ್ಯೆನ ಒಂದ್ರ ಜೊತೆ ಗುಣಿಸಿದ್ರೆ ನಮ್ಗೆ ಗುಣಲಬ್ಧ ಸಿಗುತ್ತಲ್ಲ, ಉತ್ತರ ಯಾವಾಗಲೂ ಆ ಸಂಖ್ಯೆನೆ ಮತ್ತೆ ಸಿಗುತ್ತೆ ನಮ್ಗೆ. ಉದಾಹರಣೆ ನೋಡಿ ಗೊತ್ತಾಗುತ್ತೆ, ಒಂಬತ್ತು ಗುಣಾಕಾರ ಒಂದು ಎಷ್ಟು? ಒಂಬತ್ತು. ಅಂದ್ರೆ ಒಂಬತ್ತನ್ನ ಒಂದ್ ಜೊತೆ ಗುಣಿಸಿದ್ರೆ ನಮ್ಗೆ ಒಂದೇ ಸಿಗುತ್ತೆ. ಆರು ಗುಣಾಕಾರ ಒಂದು, ಮತ್ತೆ ಆರೇ ಸಿಗುತ್ತೆ. ಅಂದ್ರೆ ಯಾವ ಸಂಖ್ಯೆ ಜೊತೆ ಒಂದನ್ನು ಗುಣಿಸಿದ್ರು ಅದೇ ಸಂಖ್ಯೆ ಮತ್ತೆ ನಿಮ್ಗೆ ಸಿಗುತ್ತೆ. ಮೂರನೇದು, ಗುಣ್ಯ ಮತ್ತು ಗುಣಕದ ಸ್ಥಾನವನ್ನು ಬದಲಾಯಿಸಿದಾಗಲೂ ಅವುಗಳ ಗುಣಲಬ್ಧವು ಒಂದೇ ಆಗಿರುತ್ತದೆ. ಇದು ಮುಖ್ಯ ಮಕ್ಕಳೇ. ಗುಣ್ಯ ಮತ್ತೆ ಗುಣಕ ಅಂತ ನಾವು ಅನ್ಕೋತೀವಲ್ಲ, ಅದೇನು ಅಂದ್ರೆ ಯಾವ್ದನ್ನ ನಾವು ಮೊದಲಂಗೆ ಇಟ್ಕೊಂಡು ಇನ್ನೊಂದನ್ನ ಗುಣಿಸ್ತೀವಲ್ಲ ಅದು ಗುಣಕ ಅಂತಾಗತ್ತೆ. ಹಂಗೆ ಇಟ್ಕೊಳ್ಳೋದು ಗುಣ್ಯ ಅಂತ. ಅವೆರಡು ನೀವು ಅದ್ಲ ಬದಲ್ ಮಾಡಿದ್ರು ಕೂಡ ಸಿಗೋ ಉತ್ತರದಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಅದೇ ಇರುತ್ತೆ. ಗುಣ್ಯ ಮತ್ತು ಗುಣಕ ನೀವು ಅದ್ಲ ಬದಲ್ ಮಾಡಿದ್ರೆ ಯಾವ ಸ್ಥಾನದಲ್ಲಿ ಬೇಕಾದ್ರೆ ಇಟ್ಕೋ, ಯಾವ್ದನ್ ಬೇಕಾದ್ರೆ ಗುಣ್ಯ ಅಂತ ತಗೋಬಹುದು, ಯಾವ್ದನ್ನ ಗುಣಕ ಅಂತ ತಗೋಬಹುದು. ಈಗ ನೋಡಿ ಉದಾಹರಣೆ ನೋಡಿ, ನಾಕ್ಯೋಳು ಎಷ್ಟು? ಇಪ್ಪತ್ತೆಂಟು ಅಲ್ವಾ? ಇಲ್ಲಿ ನಾವು ನಾಲ್ಕು ಮೊದಲು ಗುಣ್ಯ ಅಂತ ತಗೊಂಡಿದೀವಿ, ಏಳನ ಗುಣಕ ಅಂತ ತಗೊಂಡಿದೀವಿ. ಅದೇ ಅದನ್ನ ಅದ್ಲ ಬದಲ್ ಮಾಡಿದ್ರೆ, ಈಗ ಏಳನ ಗುಣ್ಯ ಮಾಡಿ ನಾಲ್ಕನ ಗುಣಕ ಮಾಡಿ, ಅವಾಗ ಏಳು ನಾಲ್ಕು ಎಷ್ಟಾಯ್ತು? ಅವಾಗ್ಲೂ ಕೂಡ ಇಪ್ಪತ್ತೆಂಟೆ. ಅಂದ್ರೆ ಉತ್ತರ ಏನು ವ್ಯತ್ಯಾಸ ಆಗಲ್ಲ, ಅದೇ ಆಗಿರುತ್ತೆ, ಒಂದೇ ಆಗಿರುತ್ತೆ ಅಲ್ವಾ? ಮೂರು ಅಂಕಿಗಳ ಸಂಖ್ಯೆಗಳ ಗುಣಾಕಾರ. ಈಗ ಮೂರು ಅಂಕಿಗಳ ಸಂಖ್ಯೆಗಳ ಗುಣಾಕಾರ ಹೇಗ್ ಮಾಡೋದು ನೋಡೋಣ ಬನ್ನಿ. ಉದಾಹರಣೆ ಒಂದು,
350 ಮತ್ತು 267 ಈ ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿಯಿರಿ. ಒಂದ್ ಸಂಖ್ಯೆ 350, ಇನ್ನೊಂದು ಸಂಖ್ಯೆ 267, ಇವುಗಳ ಗುಣಾಕಾರ ಮಾಡಿಬಿಟ್ಟು ಗುಣಲಬ್ಧ ಎಷ್ಟು ಬರುತ್ತೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಗುಣ್ಯಾನ 350 ಗುಣ್ಯ ಅಂತ ತಗೊಂಡಂತೆ, ಆಮೇಲೆ ಗುಣಕ ಅಂದ್ರೆ ಯಾವ್ದನ್ನ ಗುಣಿಸ್ತೀವೋ ಅದೇನಾಗುತ್ತೆ 267 ಗುಣಕ ಅಂತ ತಗೊಂಡಂತೆ ಇಲ್ಲಿ. ಆಯ್ತಾ? ಈಗ ನೋಡಿ 350 ಗುಣಾಕಾರ 267 ಮಾಡಣಂತೆ. ಬನ್ನಿ, ಮೊದ್ಲೇನ್ ಮಾಡ್ಬೇಕಿದ್ರಲ್ಲೀಗ, ಈಗ ನಾವು ಗುಣಕ ಅಂತ ತಗೊಂಡಿದ್ವಿ, ಗುಣಕದಲ್ಲಿ ಮೊದಲ್ ಬಿಡಿ ಸ್ಥಾನದಲ್ಲಿ ಯಾವ್ದಿದೆ 7 ಅಲ್ವಾ, ಅದನ್ನ ನೀವು ಗುಣ್ಯ ಜೊತೆ ಗುಣಿಸಿ. ಅಂದ್ರೆ ಏನ್ ಮಾಡಬೇಕು, 350 ಗುಣಾಕಾರ 7 ಮಾಡಬೇಕು. ನೋಡಿ ಪಕ್ಕದಲ್ಲಿ ಮಾಡ್ತಾ ಇದೆ, ಕೊಟ್ಟಿದೆಯಲ್ಲಿ ಎಷ್ಟಾಗತ್ತೆ 350 ಗುಣಾಕಾರ 7 ಮಾಡಿದ್ರೆ 2450 ಆಗತ್ತೆ ಅಲ್ವಾ. ಇದನ್ನೀಗ ಮೊದಲ ಸ್ಥಾನದಲ್ಲಿ ಬರ್ಕೊಂಡಂತಿದ್ದ ನೋಡಿ, ಅಲ್ಲಿ ಹೋಗ್ಬಿಟ್ಟು ಮೊದಲನೇ ಸ್ಥಾನದಲ್ಲಿ 2450 ಅಂತ ಬರ್ಕೊಂಡಿದೀವಿ. ಈಗೇನ್ ಮಾಡಬೇಕು, ಮುಂದೆ ಆ ಗುಣಕದಲ್ಲಿ ಯಾವ ಸ್ಥಾನದಲ್ಲಿದೆ ಅದು, ಮುಂದಿನ ಸ್ಥಾನ 10 ಸ್ಥಾನ, 10 ಸ್ಥಾನದಲ್ಲಿರೋ ಅಂಕಿ 6 ಅಂದ್ರೆ 60 ಅಂತ ಆಗತ್ತಲ್ವಾ 10 ಸ್ಥಾನದಲ್ಲಿರೋದ್ರಿಂದ. ಹಾಗಾಗಿ ನಾವು ಗುಣ್ಯಾನ 60 ಜೊತೆ ಗುಣಿಸ್ಬೇಕು. ನೋಡಿ ಇಲ್ಲಿ ಪಕ್ಕದಲ್ಲಿ ಮಾಡ್ತಾ ಇದೀವಿ, 350 ಗುಣಾಕಾರ 60 ಎಷ್ಟಾಗುತ್ತೆ, 21,000 ಅಂತ ಆಗತ್ತೆ. ಇದನ್ನೀಗ ಮತ್ತೆ ಆ ಕಡೆ ತಗೊಂಡೋಗೋಣವಾ, ಆ 2450 ಕಡೆ 21,000 ಬರೆದು ಬೋಣಂತೆ ಅಲ್ವಾ. ಅಲ್ಲಿ ಬರೀಬೇಕಾರೆ ಜೋಪಾನ ಮಕ್ಕಳೇ, ಬಿಡಿ ಕೆಡೆ ಬಿಡಿ ಬರಬೇಕು, ಎಲ್ಲ ಸ್ಥಾನ ಬೆಲೆ ಕರೆಕ್ಟ್ ಆಗಿ ಬರೀಬೇಕು, ಅದಕ್ಕೆ ಒಂದ್ರ ಕೆಡೆ ಒಂದು ಬರೋ ತರ ಬರೀಬೇಕು. ಈಗ ಗುಣಕದಲ್ಲಿ 100 ಸ್ಥಾನದಲ್ಲಿ ಯಾವ್ದಿದೆ 2 ಅಂಕಿ, ಹಾಗಾಗಿ ಎಷ್ಟಾಗತ್ತೆ ಅದು 200. ಈಗೇನ್ ಮಾಡಬೇಕು, 350 ನಾವು 200 ಜೊತೆ ಗುಣಿಸ್ಬೇಕು, ಎಷ್ಟಾಗತ್ತೆ ಗುಣಿಸಿದ್ರೆ 70,000 ಅಂತ ಸಿಗುತ್ತೆ ಉತ್ತರ. ಇದನ್ನ ಮತ್ತೆ ಅಲ್ಲಿ ತಗೊಂಡೋಗೋಣ, ಕೆಡೆ ಬರೆಯೋಣ ಅಲ್ಲಿ ನೋಡಿ, ಮೂರನೇ ಸಾಲ ಈಗ 70,000 ಅಂತ ಬರ್ದಿದೀವಿ. ಈಗೇನ್ ಮಾಡಬೇಕು, ಈ ಮೂರು ಸಾಲಗಳನ್ನ ಕೂಡಬೇಕು, ಕೂಡಿದ್ರೆ ಎಷ್ಟು ಬರುತ್ತೆ ಉತ್ತರ, 93,450 ಬಂತು ಉತ್ತರ ಅಲ್ವಾ ಮಕ್ಕಳೇ. ಇದನ್ನ ಏನಂತೀವಿ ನಾವು, ಗುಣಲಬ್ಧ. ನೋಡಿ ಮೇಲ್ಗಡೆ ಗುಣ್ಯ 350, ಗುಣಕ 267, ಗುಣಲಬ್ಧ 93,450 ಅಂತ ಸಿಕ್ತು. ಉದಾಹರಣೆ ಎರಡು ಮಾಡಿದ್ವಿ ಅಂತ, 156 ಮತ್ತು 267 ಈ ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿಯಿರಿ. 156 ಮತ್ತು 267, ಇಲ್ಲಿ ನಾವು 267 ಗುಣ್ಯ ಅಂತ ಅನ್ಕೋಣಂತೆ, 156ನ ಗುಣಕ ಮಾಡಣಂತೆ. ಆಯ್ತಾ? ಏನ್ ಮಾಡ್ಬೇಕು ಮೊದಲನೇ ಹಂತಲ್ಲಿ? ಈಗ ಆಗ್ಲೇ ಮಾಡಿದ್ವಲ್ಲ, ನೀವು 6 ಗುಣಿಸಿದ್ರೆ ಅಂದ್ರೆ 267 ಮೊದಲನೇ ಸಂಖ್ಯೆ ಬಿಡಿ ಸಂಖ್ಯೆಯಿಂದ ಮಾಡಿದ್ರೆ 1602 ಅಂತ ಬಂತು, ಇದು ಒಂದನೇ ಸಾಲ ಆಗತ್ತೆ ಅಲ್ವಾ. ಈ ಎರಡನೇ ಸಾಲು ನಾವಿಲ್ಲಿ 50 ಅಂತ ತಗೊಳ್ಳೋದು ಬೇಡ, 5 ಗುಣಿಸಿ ನೀವು, 267 ಗುಣಾಕಾರ 5 ಮಾಡಿ, ಎಷ್ಟು ಬರುತ್ತೆ ಉತ್ತರ ನಿಮ್ಗೆ, 1335. ಆದ್ರೆ ಇದನ್ನ ನೀವು ಆ ಮೊದಲನೇ ಅಂಕಿನ ನೀವು 10 ಸ್ಥಾನದಿಂದ ಶುರು ಮಾಡ್ಕೋಬೇಕು ಬರೆಯೋದಿಕ್ಕೆ, ಆ ಬಿಡಿ ಸ್ಥಾನದಲ್ಲಿ ಏನು ಬರೀಬೇಡಿ, 10 ಸ್ಥಾನದಿಂದ ಬರೆಯಕ್ಕೆ ಶುರು ಮಾಡಿ ಅಂಕಿಗಳನ್ನೆಲ್ಲ. ಗೊತ್ತಾಗ್ತಿದ್ಯಾ? ಆತರ ಅಲ್ಲಿ ಇದು ಎರಡನೇ ಸಾಲ ಆಗತ್ತೆ. ಆಯ್ತಾ? ಮೂರನೇ ಸಾಲ ಏನು, ಗುಣಕದಲ್ಲಿ 100 ಸ್ಥಾನದಲ್ಲಿ ಯಾವ್ದಿದೆ ಅಲ್ಲಿ 1, 267 ಗುಣಾಕಾರ 1 267 ಆಗತ್ತೆ. ಇದನ್ನ 100 ಸ್ಥಾನದಿಂದ ಶುರು ಮಾಡ್ಬೇಕು, ಯಾಕಂದ್ರೆ 100 ಸ್ಥಾನದಿಂದ ಗುಣಿಸ್ತೀವಲ್ಲ ನಾವು, ಹಾಗಾಗಿ 100 ಸ್ಥಾನದಿಂದ ಇದು 7 ಬರೀರಿ, ಆಮೇಲೆ 6,000 ಸ್ಥಾನದಲ್ಲಿ 2 10,000 ಸ್ಥಾನದಲ್ಲಿ ಬರೀರಿ. ಈಗೇನ್ ಮಾಡಬೇಕು, ಇದನ್ನೆಲ್ಲ ಕೂಡಿ, ಈಗ ಎಷ್ಟು ಬರುತ್ತೆ ಉತ್ತರ, 41,652. ಇದಕ್ಕೇನಂತೀವಿ ನಾವು, ಗುಣಲಬ್ಧ ಅಲ್ವಾ. 41,652 ಗುಣಲಬ್ಧ ಆಯ್ತು. ಗೊತ್ತಾಯ್ತಾ ಮಕ್ಳು ಹೆಂಗ್ ಮಾಡ್ತಾ ಇದೀವಿ ಅಂತ? ಈಗ ಇದನ್ನ ಇನ್ನೊಂದ್ ರೀತಿ ಮಾಡಿದೆ ನೋಡಿ, ಅರ್ಥ ಆಗತ್ತೆ ನಿಮ್ಗೆ, ಸುಲಭವಾಗಿ ಅರ್ಥ ಆಗತ್ತೆ. 267 ಗುಣಾಕಾರ 166, ಈಗೇನ್ ಮಾಡೋಣಂತೆ, ಎಲ್ಲ ಬಣ್ಣ ಬಣ್ಣ ಹಾಕೊಂಡು ಹೋಗೋಣಂತೆ. ಮೊದಲು 267 ಗುಣಾಕಾರ 156 ಕಡೆ ನೀಲಿ ಬಣ್ಣದಲ್ಲಿ ಹಾಕೊಂಡಿದೀವಿ. ಇದರಲ್ಲಿ ಯಾವ್ದು ಎರಡು ದೊಡ್ಡದಾಗಿ ಕಾಣ್ತಾ ಅಂಕಿಗಳು, 6 ಮತ್ತು 7 ಅಲ್ವಾ, ಅಂದ್ರೆ ಮೊದಲು ಅವೆರಡನ್ನ ಗುಣಿಸ್ಕೋಬೇಕು, ಎರಡು ಬಿಡಿ ಸ್ಥಾನದ್ದು, ಗುಣಕದ ಬಿಡಿ ಸ್ಥಾನ ಮತ್ತು ಗುಣ್ಯದ ಬಿಡಿ ಸ್ಥಾನ, ಅವೆರಡು ನೀವು ಮೊದಲು ಗುಣಿಸ್ಬೇಕು. ಎಷ್ಟಾಗತ್ತೆ 6 × 7 42, 42 ಬಂದ್ರೆ ಒಂದ್ ಸ್ಥಾನ ಬೆಲೆ ಒಂದೇ ಬರೀಬೇಕಲ್ಲ ಅಂಕಿ, ನಾವು ಎರಡು ಬರೆಯಕ್ಕಾಗಲ್ಲ, ಅಲ್ಲಿ ಎರಡು ನಂಗೆ ಬಿಟ್ಬಿಟ್ಟು 10 ಸ್ಥಾನದ ಮೇಲ್ಗಡೆ ದಶಕ ತಗೊಂಡೋಗೋಣಂತೆ. ಗೊತ್ತಾಗ್ತಿದ್ಯಾ? ದಶಕ ಮೇಲಿಗೆ ಹೋಗಿದ್ ಗೊತ್ತಾಗ್ತಿದ್ಯಾ, ಕಾಣ್ತಿದ್ಯಾ? ಈಗೇನ್ ಮಾಡ್ಬೇಕು ನೋಡಿ, ಇಲ್ಲಿ ಬದಲಾಯ್ತು, 6 ಮತ್ತು 6 ಗುಣಿಸ್ಬೇಕೀಗ. 6 ಎಷ್ಟಾಯ್ತು, 36. ಆ 36 ಮೇಲ್ಗಡೆ 4 ದಶಕ ಇದೆಯಲ್ಲ, ಕೂಡಿದ್ರೆ ಎಷ್ಟಾಗತ್ತೆ ಈಗ, 40. ಈಗ ಮತ್ತೇನ್ ಮಾಡ್ಬೇಕು, ಆ 40 ಅಲ್ಲಿ 0 ಬಿಟ್ಬಿಡಿ, ಆ 4 ಮತ್ತೆ ನೀವು ದಶಕ ತಗೊಂಡೋಗಿ.
ಈಗೇನಾಗುತ್ತೆ ಮುಂದೆ ಯಾವ್ದನ್ನ ಗುಣಿಸ್ಬೇಕು? ಆರು ಮತ್ತೆರಡು ಕಾಣಿಸ್ತಾ ಇದೆಯಾ? ಹಳದಿ ಬಣ್ಣದಲ್ಲಿ ಆರು ಮತ್ತೆರಡು ಆಗಿರೋದು. ಆರು ಎರಡು ಎಷ್ಟು? ಹನ್ನೆರಡು. ಹನ್ನೆರಡಕ್ಕೆ ನಾಲ್ಕನ್ನು ಕೂಡಿದ್ರೆ ಎಷ್ಟಾಯ್ತು? ಹದಿನಾರು ಅಲ್ವಾ? ಅಂದ್ರೆ ಬಿಡಿಸಿ ಬಿಡಿಸಿ ಬೇರೆ ಬೇರೆ ಸ್ಥಾನದಲ್ಲಿ ಬರ್ದಿ ಹದಿನಾರು ಅಂತ. ಈಗ ಮೊದಲನೇ ಸಾಲು ನಾವು ಮಾಡಿದ್ವಿ ಅಂದ್ರೆ ಈ 267 ಗುಣಾಕಾರ ಆರು ಮಾಡಿದ್ವಿ, ಉತ್ತರ ಸಿಕ್ತು ನಮ್ಗೆ. ಈಗೇನ್ ಮಾಡಬೇಕು? ಮುಂದಿನ ಸಾಲು ನೋಡಿ, ಇಲ್ಲಿ ಬಣ್ಣ ಬದಲಾಗೋಯ್ತು ಕಾಣ್ತಾ ಇದೀಗ, ಬಣ್ಣ ಬದಲಾಗೋಯ್ತು. ಈಗ ಮೊದಲು ಯಾವ ಅಂಕಿ ತಗೋಬೇಕು? ಈ ಕಡೆ ಗುಣಕದಲ್ಲಿ ಐದು ಅಲ್ವಾ, ಹತ್ತಿರ ಸಂದ್ ಗುಣಿಸ್ಬೇಕು. ಈಗ ಐದು ಗುಣಾಕಾರ ಏಳು, ಅವೆರಡು ಬೇರೆ ಬಣ್ಣ ಇದೆ ಕಾಣ್ತಾ ಇದೆಯಾ ನಿಮ್ಗೆ? ಐದು ಏಳು ಎಷ್ಟು? 35. ಹಾ ಮಕ್ಕಳೇ ಗಮನ ಇಡಿ, ಮೊದ್ಲಿ ಏನ್ ಮಾಡ್ಬೇಕು? ನಾವು ಆವಾಗ್ಲೇ ಹೇಳದ್ವಲ್ಲ, ಇದ್ರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ್ದು ಬರೀಬಾರ್ದು. ಹಾಗಾಗಲ್ಲ ಒಂದು ನಾವು ಒಂದು ಗುರ್ತಾಕೋಮಾಡಿದ್ದೆ, ಬಿಡಿ ಸ್ಥಾನದಲ್ಲಿ ಏನು ಬರೆಯೋದು ಬೇಡ. ಹತ್ತಿರ ಸ್ಥಾನದಲ್ಲಿ ಶುರು ಮಾಡಬೇಕು. ಹತ್ತಿರ ಸ್ಥಾನದಲ್ಲಿ ಎಷ್ಟಾಗತ್ತೆ? 35. ಐದು ಏಳು 35. ಈಗ ಐದನಲ್ಲೇ ಬಿಟ್ಟು ಮೂರನ್ನ ಮೇಲ್ಗಡೆ ದಶಕ ತಗೊಂಡೋದ್ವಿ ಅಲ್ವಾ. ಮುಂದೆ ಯಾವ್ದನ್ನ ಗುಣಿಸ್ಬೇಕು ಅಲ್ಲಿ ನೋಡಿ ಕಾಣ್ತಾ ಇರತ್ತಲ್ಲ, ಈಗ ಐದು ಮತ್ತು ಆರನ್ ಗುಣಿಸಿ. ಈಗ ಗೊತ್ತಾಗ್ತಿದ್ಯ ಬಣ್ಣದ್ದು? ಐದಾರ್ಲಿ 30, 30ಕ್ಕೆ ಮೂರನ್ನ ಕೂಡಿದ್ರೆ ಎಷ್ಟಾಯ್ತು? 33. 33ರಲ್ಲಿ ಮತ್ತೆ ಮೂರನ್ನ ಅಲ್ಲೇ ಇಟ್ಬಿಟ್ಟು ಇನ್ನೊಂದು ಮೂರು, ಹತ್ತಿರ ಸ್ಥಾನದ ಮೂರನ್ನ ದಶಕ ತಗೊಂಡೋಗೋಣಂತೆ. ಆಯ್ತಾ? ಈಗ ಯಾವ್ದನ್ನ ಗುಣಿಸ್ಬೇಕು ನೋಡಿ, ಇಲ್ಲಿ ಐದು ಮತ್ತು ಎರಡು, ಐದೆರಡು ಎಷ್ಟು? 10. 10ಕ್ಕೆ ಮೂರನ್ನ ಕೂಡಿದ್ರೆ ಎಷ್ಟಾಯ್ತು? 13. ಅಂತ ನಾವು ಬಿಡಿಸಿ ಬಿಡಿಸಿ ಬರ್ದಿ, ಬೇರೆ ಸ್ಥಾನ ಮೇಲೆ ಬರ್ದಿದ್ವಿ, ಒಂದನ್ನ ಬೇರೆ ಕಡೆ ಮೂರನ್ನ ಒಂದ್ ಕಡೆ ಬರೆದ್ವಿ. ಈ ಎರಡನೇ ಸಾಲು ಮುಗಿಸಿದ್ವಿ ಅಂದ್ರೆ ನಾವು ಗುಣಕದ ಹತ್ತರ ಸ್ಥಾನದಲ್ಲಿ ಗುಣಿಸಿದ್ವಿ. ಈಗ ಉಳ್ಕೊಂಡಿರೋದು ಯಾವುದು? ನೂರರ ಸ್ಥಾನ. ನೂರರ ಸ್ಥಾನ ಯಾವ್ದಿದೆ ಅಂಕಿಯಲ್ಲಿ? 1. ಅಲ್ವಾ, ಗುಣಿಸೋಣ ಬನ್ನಿ. ಈಗ ನೋಡಿ ಮತ್ತೆ ಹಸಿರು ಬಣ್ಣಕ್ಕೆ ಬದಲಾಗೋಯ್ತಲ್ವಾ, ಅಂದ್ರೆ ಒಂದರಿಂದ ಗುಣಿಸ್ಬೇಕು ಅಂತ. ಅಲ್ಲಿ ಕಾಣ್ತಾ ಇದೆ ಯಾವ ಎರಡನ್ನ ಗುಣಿಸ್ಬೇಕು? ಈಗ 1 ಮತ್ತು 7 ಗುಣಿಸ್ಬೇಕು. ಆದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕು? ಮೊದಲು ಈ ಕೆಳಗಡೆ ಬಿಡಿ ಸ್ಥಾನ ಮತ್ತು ಹತ್ತಿರ ಸ್ಥಾನ ಎರಡನ್ನು ನಾವು ಗುರುತಾಕೊಂಡು ಅಲ್ಲಿ ಏನು ಬರೀಬಾರ್ದು ಈಗ ಅಲ್ವಾ. ಯಾಕೆಂದ್ರೆ ನಾವು ನೂರು ಸ್ಥಾನದಿಂದ ಗುಣಿಸ್ತಾ ಇದೀವಿ, ಅಲ್ಲಿಂದ ಶುರು ಮಾಡ್ಬೇಕು ನೂರು ಸ್ಥಾನದಿಂದ. ಈಗ 7 ಮತ್ತು 1 ಗುಣಿಸ್ರೆ ಎಷ್ಟು ಬರುತ್ತೆ? 7. ಆಮೇಲೆ ಏನ್ ಮಾಡ್ಬೇಕು ಮುಂದಕ್ಕೆ? ಯಾವ ಎರಡನ್ನ ಗುಣಿಸ್ಬೇಕು ಮುಂದಕ್ಕೆ? 1 ಮತ್ತು 6. 1 ಮತ್ತು 6 ಗುಣಿಸ್ರೆ ಎಷ್ಟು? 6 ಅಲ್ವಾ, 6 ಅಂದ್ಲಿ 6. ಆಮೇಲೆ ಮುಂದಿನ ಸ್ಥಾನದಲ್ಲಿ ಯಾವ್ದನ್ ಗುಣಿಸ್ಬೇಕು? 2 ಮತ್ತು 1 ಗುಣಿಸಿ. 2 ಮತ್ತು 1 ಗುಣಿಸಿದ್ರೆ ಎಷ್ಟು? 2. ಈಗೇನ್ ಮಾಡ್ಬೇಕು? ಇವನ್ನೆಲ್ಲ ಎಲ್ಲವನ್ನು ನಾವು ಕೂಡ್ಬೇಕೀಗ ಅಲ್ವಾ. ನೋಡಿ ಬಿಡಿ ಸ್ಥಾನದಿಂದ ಶುರು ಮಾಡ್ಕೊಂಡ್ ಬನ್ನಿ. ಮೊದಲು 2, ಈ ಕಡೆ ಹತ್ತಿರ ಸ್ಥಾನದಲ್ಲಿ 5 ಮತ್ತೆ 0 ಇದೆ. 5 ಮತ್ತು 0 ಕೂಡಿದ್ರೆ 5 ಬರುತ್ತೆ. 100 ಸ್ಥಾನದಲ್ಲಿ ಏನಿದೆ ಅಂಕಿಗಳು? 6, 3 ಮತ್ತು 7. ಅವಷ್ಟು ಕೂಡಿದ್ರೆ ಎಷ್ಟಾಗತ್ತೆ? 16. 16 ಬರೆಯಕ್ಕಾಗತ್ತ ನಾವಲ್ಲಿ? ಬರೆಯೋಂಗಿಲ್ಲ, ಬರೀ ಆರಿಟ್ಬಿಟ್ಟು ಆ ಒಂದನ್ನ ಮೇಲಿಕ್ ನಾವು ದಶಕ ತಗೊಂಡೋಗ್ಬೇಕು ಅಲ್ವಾ. ಈಗ ನೋಡಿ ಸಾವಿರ ಸ್ಥಾನದಲ್ಲಿ ಏನಿದೆ ಅಂಕಿಗಳು? ಆ ಮೇಲ್ಗಡೆ 1 ದಶಕ, ಆಮೇಲೆ 1, ಆಮೇಲೆ 3, ಆಮೇಲೆ 6. ಇವಿಷ್ಟನ್ನು ಕೂಡಿದ್ರೆ ಎಷ್ಟಾಯ್ತು? 11. ಮತ್ತೆ ಒಂದನ್ನಿಟ್ಟು ಆ ಇನ್ನೊಂದನ್ನ ದಶಕ ಮೇಲಿಕ್ ತಗೊಂಡೋದ್ವಿ. ಈ ಕೊನೆ 10,000 ಸ್ಥಾನದಲ್ಲಿ ಅದನ್ನ ಕೂಡಿ ಎಷ್ಟಾಗತ್ತೆ? 2 ಮತ್ತು 1 ಮತ್ತು 1 ಕೂಡಿದ್ರೆ ಎಷ್ಟು? ಇದನ್ನ 4 ಹಂತ ಹಂತವಾಗಿ ಮಾಡಿದಾಗ ಏನಾಯ್ತು ಮೊದಲು? ಉತ್ತರ 167 ಗುಣಾಕಾರ 61,602 ಅಂತ ಬಂತು. ಗುಣಲಬ್ಧವನ್ನು ಗುಣಾಕಾರ ಈ ಸ್ಥಾನದಿಂದ ಪ್ರಾರಂಭಿಸಿ ಎಡಗಡೆಗೆ ಮೊದಲನೇ ಸಾಲಿನಲ್ಲಿ ಬರೀರಿ. ಗುಣಲಬ್ಧನ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಮೊದಲನೇ ಸಾಲು ಬರೀಬೇಕು. ಮಾಡುವ ಅದನ್ನ ನೋಡಿ ಹೆಂಗಾಗತ್ತ. ಅವಾಗ ಇಲ್ಲಿ ಮಾಡಿದ್ರೆ 267 ಇಂಟು 6 ಅಲ್ಲ, 1 ಮತ್ತು 5 ಕಾಣ್ತಾನೆ ಇಲ್ಲ ಅಂಕಿಗಳು, ಅದನ್ನೆರಡು ಮುಚ್ಚಿಬಿಟ್ಟಿದ್ವಿ ನಾವು, ಕಾಣಿಸ್ಬಾರ್ದು ಬೇಡ ಅಂತ ಅನ್ಬಿಟ್ಟು ಅಂತ. ಎಷ್ಟು ಬಂತು ಉತ್ತರ? 1,602 ಅಂತ ಬಂತು. ಇದು ಒಂದನೇ ಸಾಲು ಅಂತ ಆಗತ್ತೆ ಅಲ್ವಾ ಮಕ್ಕಳೇ. ಈಗ ಎರಡನೇದು ಏನು? ಹಂತ 2, ಗುಣಿಸಿರಿ. ಯಾವ್ದನ್ನ ಗುಣಿಸ್ಬೇಕೀಗ? 267 ಗುಣಾಕಾರ 5 ಎಷ್ಟಾಗತ್ತೆ? 1,335. ಈ ಗುಣಲಬ್ಧವನ್ನು ಹತ್ತರ ಸ್ಥಾನದಿಂದ ಪ್ರಾರಂಭಿಸಿ ಎಡಗಡೆಗೆ ಎರಡನೇ ಸಾಲಲ್ಲಿ ಬರೀರಿ. ಇದನ್ನ ಹತ್ತರ ಸ್ಥಾನದಿಂದ ಶುರು ಮಾಡಬೇಕು ಆಯ್ತಾ. ಮಾಡ್ಬಿಟ್ಟು ಎರಡನೇ ಸಾಲ ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ ಮೊದಲನೇ ಸಾಲ ಹಿಂಗಿತ್ತಲ್ವಾ, ಇದು ಮೊದಲನೇ ಸಾಲ ಆಗ್ಲೇ ಉತ್ತರ ಬಂದಿತ್ತು. ಈಗ ನಾವೇನ್ ಮಾಡ್ಬೇಕು? ಎರಡನೇ ಸಾಲಲ್ಲಿ ಯಾವ್ದನ್ನ ಗುಣಿಸ್ಬೇಕು? 5 ಕಾಣ್ತಾ ಇದೆ ಈಗ ಅಲ್ಲಿ 5 ಅನ್ನೋದೀಗ ಕಾಣಿಸ್ತಾ ಇದೆ. 6 ಮತ್ತೆ 1 ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಈಗ 5 267 ಗುಣಿಸಿದ್ರೆ ನಮ್ಗೆ 1,335 ಬಂತು. ಅದನ್ನ ನಾವು ಹತ್ತಿರ ಸ್ಥಾನ ಶುರು ಮಾಡಬೇಕು. ಅದು ಬಹಳ ಮುಖ್ಯ ಮಕ್ಕಳೇ. ಎರಡು ಕಡೆ ಏನು ಬರೀಬಾರ್ದು, 0 ಕೆಡೆ, ಹತ್ತಿರ ಸ್ಥಾನದ ಕೆಡೆ 5 ಅಂತ ಬರೆದಿದ್ವಿ. ಇದೇನಾಗತ್ತೆ? ಇದು ಎರಡನೇ ಸಾಲ ಆಯ್ತು ಅಲ್ವಾ. ಮೂರನೇದೇನು? ಗುಣಿಸಿರಿ 267 ಗುಣಾಕಾರ 1 ಅಂದ್ರೆ 267 ಆಗತ್ತೆ.
ಈ ಗುಣಲಬ್ಧವನ್ನು ನೂರನೇ ಸ್ಥಾನದಿಂದ ಪ್ರಾರಂಭಿಸಿ ಎಡಗಡೆಗೆ ಮೂರನೇ ಸಾಲಿನಲ್ಲಿ ಬರೀರಿ. ಈ ಗುಣಲಬ್ಧವನ್ನ ಮೂರನೇ ಸಾಲಲ್ಲಿ ಬರೀಬೇಕು, ಆದ್ರೆ ನೂರ ಸ್ಥಾನದಿಂದ ಶುರು ಮಾಡಬೇಕು, ಅಲ್ಲಿಂದ ಬರೆಯಕ್ಕೆ ಪ್ರಾರಂಭಿಸಬೇಕು ಅಲ್ವಾ. ನೋಡಿ, ಇದು ನಮ್ಗೆ ಸಿಕ್ಕಿತ್ತು, ಎರಡನೇ ಸಾಲ ಸಿಕ್ಕಿತ್ತು. ಈಗೇನ್ ಮಾಡ್ತಿದೀವಿ ಇಲ್ಲಿ? ಒಂದು ಅನ್ನೋದು ಹಸಿರು ಬಣ್ಣ ಆಗೋಯ್ತು, ಕಾಣ್ತಾ ಇದೆ ಅದು. ಹಾಗಾಗಿ ನಾವು ಒಂದ್ರಿಂದ ಗುಣಿಸ್ಬೇಕು ಅಂತ. ಒಂದ್ರಿಂದ ಗುಣಿಸಿದ್ರೆ ಎಷ್ಟು ಬಂತು? 267. ಆದ್ರೆ ಆಗ್ಲೇ ಹೇಳಿದ್ವಲ್ಲ, ನೂರ ಸ್ಥಾನದಲ್ಲಿ ಏಳು ಬರಬೇಕು. ಆತರ ಬರ್ಕೊಂಡು ನೂರ ಸ್ಥಾನದಲ್ಲಿ ಏಳು, ಸಾವಿರ ಸ್ಥಾನದಲ್ಲಿ ಆರು, ಆಮೇಲೆ 10,000 ಸ್ಥಾನದಲ್ಲಿ ಎರಡು ಬರ್ಕೊಂಡಿದೀವಿ ಅಲ್ವಾ. ಇದೇನಾಯ್ತಿದು? ಮೂರನೇ ಸಾಲ ಆಯ್ತು, ಮೂರಂಕಿ ಇತ್ತು. ಹಾಗಾಗಿ ಮೂರು ಸಾಲ ಸಿಗುತ್ತೆ. ನಾವು ಮೂರಂಕಿ ಜೊತೆ ಗುಣಿಸಿದ್ರೆ ನಮ್ಗೆ ಈ ತರ ಮೂರು ಸಾಲ ಸಿಗುತ್ತೆ ಅಲ್ವಾ. ಹಂತ ನಾಲ್ಕು ಏನ್ ಮಾಡಬೇಕು? ಮೂರು ಸಾಲುಗಳಲ್ಲಿರುವ ಅಂಕಿಗಳನ್ನು ಕೂಡಿರಿ. ಈಗ ಮೂರು ಸಾಲುಗಳಿರುವ ಅಂಕಿಗಳನ್ನ ಕೂಡಬೇಕು. ನೋಡಿ, ಈ ತರ ಸಿಕ್ಕಿತ್ತಲ್ವ ಮೂರು ಸಾಲ ನಮ್ಗೆ. ಮೊದಲನೇ ಸಾಲು 1602, ಎರಡನೇದಲ್ಲಿ 1335, ಮೂರನೇದಲ್ಲಿ 267. ಇದನ್ನೆಲ್ಲ ನಾವು ಕೂಡಿದ್ರೆ ಏನಾಗುತ್ತೆ ಉತ್ತರ? 41,652 ಅಲ್ವಾ ಮಕ್ಕಳೇ. ಅಂದ್ರೆ ನಾವೇನಂತ ಹೇಳ್ಬೋದು, 267 ಗುಣಾಕಾರ 156 ಇಸ್ ಈಕ್ವಲ್ ಟು 41,652 ಅಲ್ವಾ. ಈ ರೀತಿ ನಾವು ಗುಣಾಕಾರ ಮಾಡಬೇಕು. ಅರ್ಥ ಆಯ್ತಾ ಎಲ್ಲರಿಗೂ? ಉದಾಹರಣೆ ಮೂರು. 344 105 ಗುಣಿಸಿ. ಇಲ್ಲಿ 344 ಅನ್ನೋದು ಗುಣ್ಯ ಆಗತ್ತೆ, 105 ಅನ್ನೋದು ಗುಣಕ ಆಗತ್ತೆ. ಹೆಂಗ್ ಗುಣಿಸೋದು ಮಾಡೋಣ ಬನ್ನಿ. ನೋಡಿ, ಬರ್ಕೊಂಬಿಟ್ಟಿದೀವಿ ಇಲ್ಲಿ 344 ಗುಣಾಕಾರ 105. ಯಾವೆರಡು ಅಂಕಿ ಹಳದಿ ಬಣ್ಣದಲ್ಲಿ ಕಾಣ್ತಾ ಇದೆ? 5 ಮತ್ತು 4 ಅಲ್ವಾ. ಅವೆರಡನ್ ಗುಣಿಸಿದ್ರೆ ಎಷ್ಟು ಬರುತ್ತೆ ಉತ್ತರ? 5×4=20. ಅಲ್ಲೇನ್ ಮಾಡಬೇಕು? ಆ ಸೊನ್ನೆನ ಹಂಗೆ ಇಟ್ಟು ಎರಡನ್ನ ಮೇಲಿಗೆ ತಗೊಂಡೋಗ್ತೀವಿ. ಮುಂದೇನ್ ಮಾಡ್ತೀವಿ? 5 ಮತ್ತೆ ಆ ಮುಂದಿನ 4 ಗುಣಿಸ್ಬೇಕಲ್ವಾ. 5 ಮುಂದಿನ 4 ಮತ್ತೆ 20. ಆ 20ಕ್ಕೆ 2 ಕೂಡಿದ್ರೆ ಎಷ್ಟಾಯ್ತು? 22 ಅಲ್ವಾ. ಈಗೇನ್ ಮಾಡಬೇಕು? ಕೊನೆಯದು 5 ಮತ್ತೆ 3 ಅದನ್ನ ಗುಣಿಸ್ಬೇಕು. 5×3 ಆ 2 ಮೇಲಿಕ್ಕೆ ಭಾಗ ತಗೊಂಡೋಗ್ತೀವಿ ಗುಣಲಬ್ಧ ನಾವು. 5×3=15. 15ಕ್ಕೆ 2 ಕೂಡಿದ್ರೆ 17. ಅಂದ್ರೆ ಮೊದಲನೇ ಸಾಲ ನಾವು ಗುಣಿಸಿದ್ರೆ 1720 ಅಂತ ಬಂತು. ಈಗ ಆ ಗುಣಕದಲ್ಲಿ ಎರಡನೇದು 10ನೇ ಸ್ಥಾನದಲ್ಲಿ ಯಾವ್ದಿದೆ ಅಲ್ಲಿ? 0 ಅಲ್ವಾ. ಅದನ್ನೀಗ ಗುಣಿಸೋಣ ಬನ್ನಿ. ಈಗ ನೋಡಿ, ಬಣ್ಣ ಈಗ ಬದಲಾಯಿಸ್ಕೊಂಡ್ಬಿಟ್ಟಿದೀವಿ. ಕ್ಯಾಡೇನೋ ಬಣ್ಣ ಆಗ್ತಾರೆ, ಕೆಂಪು ಬಣ್ಣ ಹಾಕೊಂಬೋಣಂತೆ. ಈಗ 0 ಮತ್ತು 4 ಏನಾಗುತ್ತೆ? 0. ಆದ್ರೆ ನಾವು ಎಲ್ಲಿಂದ ಶುರು ಮಾಡ್ಬೇಕು ಇದನ್ನ? 10 ಸ್ಥಾನದಿಂದ ಅಲ್ವಾ. ಮೊದಲು ಬಿಡಿ ಸ್ಥಾನದಲ್ಲಿ ನಾವು ಈ ತರ ಒಂದು ಗುರುತು ಹಾಕೊಂಬೋಣಂತೆ. 10 ಸ್ಥಾನದಲ್ಲಿ 0 ಮತ್ತು 4 0. ಆಮೇಲೆ 100 ಸ್ಥಾನದಲ್ಲಿ 0 ಮತ್ತು 4 ಮತ್ತೆ ಏನಾಗುತ್ತೆ? ಮತ್ತೆ ಉತ್ತರ 0. ಈಗ ಆಮೇಲೆ ಕೊನೆಯದು 0 ಮತ್ತು 3 ಗುಣಿಸಿದ್ರೆ ಎಷ್ಟು ಬರುತ್ತೆ? ಅದು ಕೂಡ 0 ಬಂತು ಅಲ್ವಾ. ಈಗೇನ್ ಮಾಡಬೇಕು? ಗುಣಕದಲ್ಲಿ 100 ಸ್ಥಾನದಲ್ಲಿ ಯಾವ್ದಿದೆ? 1 ಅಲ್ವಾ. ಅದನ್ನೀಗ ಗುಣಿಸೋಣಂತೆ ಬನ್ನಿ. ನೋಡಿ, ಮತ್ತೆ ನಾವು ಬಣ್ಣ ಬದಲಾಯಿಸ್ಕೊಂಬೋಣಂತ ಇಲ್ಲಿ. ಈಗೇನ್ ಮಾಡ್ತೀವಿ? ಮೊದಲು ಏನ್ ಮಾಡಬೇಕು? ಬಿಡಿ ಮತ್ತೆ 10 ಸ್ಥಾನ ಎರಡಕ್ಕೂ ನಾವು ಈ ತರ ಗುರುತಾಕೊಂಬೋಣಂತೆ. ಅಲ್ಲಿ ಏನು ಬರೀಬಾರ್ದು ನಾವು. 100 ಸ್ಥಾನದಿಂದ ಶುರು ಮಾಡಬೇಕು. ಈಗ 1 ಮತ್ತು 4 ಕಾಣ್ತಾ ಇವೆರಡು ಹಳದಿ ಬಣ್ಣದಲ್ಲಿ. 4×1=4 4. ಈಗ ಮತ್ತೆ 10 ಸ್ಥಾನದಲ್ಲಿ ಇನ್ನೊಂದು 4 ಇದೆ ಅಲ್ವಾ. ಆ 4 ಮತ್ತು 1 ಗುಣಿಸಿದ್ರೆ ಮತ್ತೆ 4. ಈಗ 100 ಸ್ಥಾನಕ್ಕೆ ಬನ್ನಿ. ಆ 3 ಮತ್ತು 1 ಗುಣಿಸಿದ್ರೆ 3. ಅಂದ್ರೆ ಎಲ್ಲ ನಾವು ಗುಣಿಸಿದ್ವಿ, 3 ಸಾಲು ಸಿಕ್ಕಿದೆ ಅಲ್ವಾ ನಮ್ಗೆ. ಈಗೇನ್ ಮಾಡ್ಬೇಕು ಕೊನೆಯಲ್ಲಿ? ಎಲ್ಲ ಇವನ್ನೆಲ್ಲ ಈಗ ಕೂಡ್ಬೇಕು ಅಲ್ವಾ. ಬಿಡಿ ಸ್ಥಾನದಿಂದ ಪ್ರಾರಂಭ ಮಾಡ್ಕೊಂಡ್ ಬನ್ನಿ ನೋಡಂತೀಗ. ನೋಡಿ, ಬಿಡಿ ಸ್ಥಾನದಲ್ಲಿ 0, 10 ಸ್ಥಾನದಲ್ಲಿ 2+0 ಎಷ್ಟಾಗತ್ತೆ? 2. ಈಗ 100 ಸ್ಥಾನದಲ್ಲಿ 7+0+4 7+4=11. ಅದರಲ್ಲಿ ಒಂದನ್ನ ಬಿಟ್ಟು ಇನ್ನೊಂದನ್ನ ಮೇಲಿಗೆ ತಗೊಂಡೋದ್ವಿ ದಶಕ ಅಲ್ವಾ. ಈಗ ನೀವು 1000 ಸ್ಥಾನದಲ್ಲಿ ಏನೇನು ಉಳ್ಕೋತು? 1+1+0+4 ಅವೆಲ್ಲ ಕೂಡಿದ್ರೆ ಎಷ್ಟಾಯ್ತು ಮಕ್ಕಳೇ? 6 ಅಲ್ವಾ. 10,000 ಸ್ಥಾನದಲ್ಲಿ 3 ಹಂಗೆ ಇದೆ. ಅಂದ್ರೆ ಉತ್ತರ ಎಷ್ಟಾಯ್ತು? 36,120 ಅಲ್ವಾ. ಉದಾಹರಣೆ 4. ಒಂದು ನೋಟ್ ಪುಸ್ತಕದಲ್ಲಿ  192 ಪುಟಗಳಿರುತ್ತವೆ. 250 ನೋಟ್ ಪುಸ್ತಕಗಳಲ್ಲಿ ಒಟ್ಟು ಎಷ್ಟು ಪುಟಗಳಿರುತ್ತವೆ? ಗೊತ್ತಾಯ್ತಾ ಪ್ರಶ್ನೆ ಏನು ಅಂತ?
ಒಂದು ನೋಟ್ ಪುಸ್ತಕದಲ್ಲಿ 192 ಪುಟ ಇದ್ರೆ ಅದೇ ತರದ 250 ನೋಟ್ ಪುಸ್ತಕ ತಗೊಂಡ್ರೆ ಅದ್ರಲ್ಲಿ ಒಟ್ಟು ಎಷ್ಟು ಪುಟಗಳಾಗುತ್ತೆ? ನೋಟ್ ಪುಸ್ತಕಗಳ ಸಂಖ್ಯೆ ಎಷ್ಟು? ಒಟ್ಟು ನೋಟ್ ಪುಸ್ತಕಗಳ ಸಂಖ್ಯೆ 250 ಅಲ್ವಾ. ಪ್ರತಿ ನೋಟ್ ಪುಸ್ತಕದಲ್ಲಿ ಪುಟಗಳ ಸಂಖ್ಯೆ ಎಷ್ಟು ಅಂದ್ರೆ ಪ್ರತಿ ನೋಟ್ ಪುಸ್ತಕದಲ್ಲಿನ ಪುಟಗಳ ಸಂಖ್ಯೆ ಎಷ್ಟು? 192 ಅಂತ ಕೊಟ್ಟಿದಾರಲ್ವಾ. ಹಾಗಾಗಿ ಈ ಒಟ್ಟು 250 ನೋಟ್ ಪುಸ್ತಕಗಳಲ್ಲಿನ ಒಟ್ಟು ಪುಟಗಳ ಸಂಖ್ಯೆ ಎಷ್ಟಾಗುತ್ತೆ? ಇವೆರಡನ್ನ ಗುಣಿಸ್ಬೇಕು ಅಲ್ವಾ. 250 ಗುಣಾಕಾರ 192. ಮಾಡ್ಮದನೀಗ ಬನ್ನಿ ಮಾಡಂತೆ. ನೋಡಿ 250 ಗುಣಾಕಾರ 192 ಬರ್ಕೊಂಡಿದೀವಿ. ಈಗ ಮೊದಲು ಬಿಡಿ ಸ್ಥಾನದಿಂದ ಶುರು ಮಾಡಬೇಕಲ್ವಾ, ಗುಣಕದಲ್ಲಿ ಎರಡರಿಂದ ಶುರು ಮಾಡಬೇಕು. ಅಲ್ಲಿ ಕಾಣಿಸ್ತಾ ಇದೆ ಹಳದಿ ಬಣ್ಣಕ್ಕಾಗಿದೆ ಅವೆರಡು. ಈಗ ಈ ತರ ಬರ್ಕೊಂಡು ಎರಡು ಗುಣಾಕಾರ 0 ಎಷ್ಟು? 0 ಅಲ್ವಾ, ಅದೇನು ಬದಲಾಗಲ್ಲ. ಈಗೇನ್ ಮಾಡಬೇಕು? ಮತ್ತೆ ಈ ಗುಣಕದ ಬಿಡಿ ಸ್ಥಾನ ಅಲ್ಲಿ ಗುಣ್ಯದಲ್ಲಿ 10 ಸ್ಥಾನ ಅಂದ್ರೆ 2 ಮತ್ತೆ 5 ಗುಣಿಸ್ಬೇಕು ನಾವು. 2 5 ಎಷ್ಟು? 10. ಅಲ್ಲಿ 0 ಅಲ್ಲೇ ಇಟ್ಬಿಟ್ಟು ಆ 1 ಮೇಲಿಕೆ ದಶಕ ಅಂತ ತಗೊಂಡೋದ್ವಿ ಅಲ್ವಾ. ಈಗೇನ್ ಮಾಡ್ಬೇಕು ನಾವು? ಈ 2 ಮತ್ತೆ ಅಲ್ಲಿ 100 ಸ್ಥಾನದಲ್ಲಿ 2 ಇದೆಯಲ್ಲ, ಅವೆರಡನ್ನ ಗುಣಿಸ್ಬೇಕು ಅಲ್ವಾ. ಆ 2 2 4, 4ಕ್ಕೆ 1 ಕೂಡಿದ್ರೆ 5 ಆಯ್ತು ಅಲ್ವಾ. ಇದು ನಮ್ಗೆ ಮೊದಲನೇ ಸಾಲ್ ಸಿಕ್ತು ನಮ್ಗೆ. ಈಗ ಎರಡನೇ ಸಾಲ್ ಮಾಡೋಣಂತೆ ಬನ್ನಿ. ಮೊದಲಿ ತರ ಬಣ್ಣ ಬದಲಾಯಿಸ್ಕೊಂಡ್ಬಿಡುತ್ತೆ. ಎರಡನೇ ಸಾಲ್ಗೆ ಬಣ್ಣ ಬದಲಾಯಿಸ್ಕೊಂಡು ಇಲ್ಲಿ ನೋಡಿ, ಈಗ ಯಾವ್ದಿನ ಮಾಡ್ಬೇಕು ನಾವು? 10 ಸ್ಥಾನದಲ್ಲಿ 10 ಸ್ಥಾನದಲ್ಲಿ ಯಾವ್ದಿದೆ? 9. 9 ಮತ್ತೆ 0, 9 0 0 ಆಗುತ್ತೆ. ಆದ್ರೆ ಮುಖ್ಯ ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು ನಾವು? ಬಿಡಿ ಸ್ಥಾನದಲ್ಲಿ ಈ ತರ ಗುರ್ತಾಕೊಂಡ್ಬೇಕು, ಅಲ್ಲಿ ಏನು ಬರೀಬಾರ್ದು. 10 ಸ್ಥಾನದಿಂದ ಶುರು ಮಾಡ್ಬೇಕಲ್ವಾ, 10 ಸ್ಥಾನದಿಂದ ಶುರು ಮಾಡ್ಬೇಕಲ್ವಾ. 9 ಮತ್ತು 0 0, ಆಮೇಲೆ 9, ಆಮೇಲೆ ಇದರಲ್ಲಿ 10 ಸ್ಥಾನ 5. 9 ಮತ್ತು 5 ಗುಣಿಸ್ಬೇಕು ನಾವೀಗ. 9 5 ಎಷ್ಟಾಯ್ತು? 45. 5 ಬಿಟ್ಬಿಟ್ಟು 4 ಮೇಲಿಕೆ ದಶಕ ತಗೊಂಡೋಗ್ಬೇಕು. ಈಗೇನ್ ಮಾಡ್ಬೇಕು? ಕೊನೆಯದು 100 ಸ್ಥಾನದಲ್ಲಿ 2 ಇದೆಯಲ್ಲ ಗುಣ್ಯದಲ್ಲಿ, ಅದನ್ನ ಮತ್ತೆ 9 ಗುಣಿಸ್ಬೇಕಲ್ವಾ. ಎಷ್ಟಾಗತ್ತೆ? 9 2 18. 18 ನಾವು 4 ಕೂಡಿದ್ರೆ 22 ಅಲ್ವಾ. 22 ಬೇರೆ ಬೇರೆ ಬರ್ಕೊಂಡಿದೀವಿ, ಆ ಕಡೆ 2 ಈ ಕಡೆ 2 ಬಿಡಿ ಬಿಡಿ ಬೇರೆ ಬೇರೆ ಸ್ಥಾನದಲ್ಲಿ ಬರ್ದಿದೀವಿ. ಇದು ನಮ್ಗೆ ಎರಡನೇ ಸಾಲ್ ಸಿಕ್ತು. ಈಗ ಮೂರನೇ ಸಾಲ್ ಮಾಡ್ಬೇಕಲ್ವಾ. ಯಾವ್ದದು? ಗುಣ್ಯದಲ್ಲಿ 100 ಸ್ಥಾನದಲ್ಲಿ ಯಾವ್ದಿದೆ? 1. ಅದ್ರ ಜೊತೆ ಮಾಡ್ಬೇಕೀಗ ನೋಡಿ. ಮೊದ್ಲ ಈ ತರ ಬಣ್ಣ ಬದಲಾಯಿಸ್ಕೊಂಬೋಣಂತೆ, ಆಮೇಲೆ ಕೆಳಗಡೆ ಅದೇ ಬಣ್ಣದ ಹಾಕೊಂಬೋಣಂತೆ. ಮೊದ್ಲೇನ್ ಮಾಡ್ಬೇಕು? ಬಿಡಿ ಸ್ಥಾನ ಮತ್ತು 10 ಸ್ಥಾನಕ್ಕೆ ನಾವು ಗುರ್ತಾಕೊಂಡ್ಬಿಡ್ಬೇಕು, ಅಲ್ಲಿ ಏನು ಬರೀಬಾರ್ದು ಅಲ್ವಾ ಮಕ್ಳೇ. ಈಗ 1 ಮತ್ತು 0 ಗುಣಿಸಿದ್ರೆ ಎಷ್ಟು? 0. ಆಮೇಲೆ ಮುಂದಕ್ಕೆ 1 ಮತ್ತೆ 5 ಗುಣಿಸಿದ್ರೆ ಎಷ್ಟು? 5. ಆಮೇಲೆ 1 ಮತ್ತೆ 2 ಕಂಠ 2 ಬೇರೆ ಬೇರೆ ಬಣ್ಣ ಆಗ್ತಿರೋದು. 1 ಮತ್ತೆ 2 ಎಷ್ಟಾಗುತ್ತೆ? ಅದು 2 ಅಲ್ವಾ. ಈ ತರ ನಮಗೆ 3 ಸಾಲ್ ಮಾಡಿದ್ವಿ, ಎಲ್ಲ ಗುಣಾಕಾರ ಮಾಡಿದ್ವಿ. ಅಂದ್ರೆ ಬಿಡಿ ಸ್ಥಾನ, 10 ಸ್ಥಾನ, 100 ಸ್ಥಾನ, 3 ಗುಣಿಸಿದ್ವಿ. ಈಗೇನ್ ಮಾಡ್ಬೇಕು? ಎಲ್ಲವನ್ನು ಕೂಡಬೇಕು. ಈ ಕಡೆ ಬಿಡಿ ಸ್ಥಾನದಿಂದ ಮಾಡ್ಕೊಂಬನ್ನಿ ಅಲ್ವಾ. ಬಿಡಿ ಸ್ಥಾನದಲ್ಲಿ ಏನಾಗುತ್ತೆ? 0. 10 ಸ್ಥಾನದಲ್ಲೂ 0. 100 ಸ್ಥಾನದಲ್ಲಿ 5 + 5 ಎಷ್ಟಾಗುತ್ತೆ? 10 ಅಲ್ವಾ. ಅಲ್ಲಿ 0 ಇಟ್ಬಿಟ್ಟು 1 ದಶಕ ತಗೊಂಡೋಗಿ ಮೇಲಿಕೆ. ಈಗ 1000 ಸ್ಥಾನದಲ್ಲಿ ಏನಾಗುತ್ತೆ ನೋಡಿ? 5 + 2 + 1 ಒಟ್ಟಿಗೆ ಎಷ್ಟಾಗತ್ತೆ ಎಲ್ಲ ಕೂಡಿದ್ರೆ? 8. ಕೊನೆಯಲ್ಲಿ 10000 ಸ್ಥಾನದಲ್ಲಿ 2 + 2 = 4. ಉತ್ತರ ಏನಾಯ್ತು? 48,000. ಗೊತ್ತಾಗ್ತಿದ್ಯಾ ಮಕ್ಕಳೇ ಹೇಗೆ ನಾವು ಮಾಡಿದ್ವಿ ಗುಣಾಕಾರ ಅಂತ? ಹಾಗಾಗಿ 250 ಗುಣಾಕಾರ 192 ಏನ್ ಸಿಕ್ತು ನಮ್ಗೆ? 48,000. ಏನಂತೀವಿ ನಾವೀಗ? 250 ನೋಟ್ ಪುಸ್ತಕಗಳಲ್ಲಿನ ಪುಟಗಳ ಸಂಖ್ಯೆ ಎಷ್ಟು? ಒಟ್ಟು ಪುಟಗಳ ಸಂಖ್ಯೆ 48,000 ಪುಟಗಳಿದೆ ಅದ್ರಲ್ಲಿ ಅಲ್ವಾ. ಉದಾಹರಣೆ 5. ಒಂದು ತರಗತಿ ಕೋಣೆಯನ್ನು ಕಟ್ಟಲು 485 ಚೀಲ ಸಿಮೆಂಟ್ ಬೇಕಾಗುತ್ತೆ. ಒಂದು ತರಗತಿ ಕೋಣೆ ಈ ತರ ನೀವು ಓದ್ತಿದ್ರಲ್ಲ, ಕೋಣೆ ಕಟ್ಟಕ್ಕೆ 485 ಚೀಲ ಸಿಮೆಂಟ್ ಬೇಕಾಗುತ್ತೆ. ಹಾಗಾದ್ರೆ 127 ತರಗತಿ ಕೋಣೆಗಳನ್ನು ಕಟ್ಟಲು ಎಷ್ಟು ಚೀಲ ಸಿಮೆಂಟ್ ಬೇಕಾಗುತ್ತೆ? ಆ ರೀತಿಯ 127 ತರಗತಿ ಕೋಣೆಗಳನ್ನು ಕಟ್ಟಲು ಒಟ್ಟು ಎಷ್ಟು ಚೀಲ ಸಿಮೆಂಟ್ ಬೇಕಾಗುತ್ತೆ ಲೆಕ್ಕ ಹಾಕ್ಬೇಕು. ಹೆಂಗ್ ಮಾಡೋದು ಮಾಡೋಣ ಬನ್ನಿ. ಒಂದು ತರಗತಿ ಕೋಣೆಯನ್ನು ಕಟ್ಟಲು ಬೇಕಾಗುವ ಸಿಮೆಂಟ್ ಚೀಲಗಳೆಷ್ಟು? 458 ಚೀಲಗಳು ಅಲ್ವಾ.
ಅದನ್ನು ಕೊಟ್ಟಿದ್ದಾರೆ. ಈಗ ಕಟ್ಟಬೇಕಾದ ತರಗತಿ ಕೋಣೆಗಳ ಸಂಖ್ಯೆ ಒಟ್ಟು ಎಷ್ಟು ತರಗತಿ ಕೋಣೆ ಕಟ್ಟಬೇಕು? 127 ಕೋಣೆಗಳು ಕಟ್ಟಬೇಕು. ಹಾಗಾಗಿ 127 ತರಗತಿ ಕೋಣೆಗಳನ್ನು ಕಟ್ಟಲು ಬೇಕಾಗುವ ಸಿಮೆಂಟ್ ಚೀಲಗಳ ಸಂಖ್ಯೆ ಏನಾಗುತ್ತೆ? ಇವೆರಡನ್ನ ಗುಣಿಸಬೇಕು ಅಲ್ವಾ? 458 ಗುಣಾಕಾರ 127. ಮಾಣವೈ ಗುಣಾಕಾರ ಹೆಂಗಾಗುತ್ತೆ ಅಂತ ಎಷ್ಟು ಬರುತ್ತೆ ಅಂತ ತಿಳ್ಕೊಂಡ್ವಾ? ನೋಡಿ, ಮೊದಲಿಗ ಮೇಲ್ಗಡೆ ಬರ್ಕೊಂಡ್ಬಿಟ್ಟಿವಿ 458 ಗುಣಾಕಾರ 127. ಅಲ್ಲಿ ಯಾವೆರಡು ಅಂಕಿಗೆ ನಿಮ್ಗೆ ಹೊಳಿತಾ ಇದೆ, ಕಾಣ್ತಾ ಇದೆ? 7 ಮತ್ತು 8. ಅದನ್ನ ಮೊದಲಿನ ಶುರು ಮಾಡಬೇಕಲ್ವ, ಪ್ರಾರಂಭಿಸಬೇಕು. ಮೊದಲು ಈ ತರ ಅದೇ ಬಣ್ಣದ ಕೆಳೆ ಹಾಕೊಂಡ್ಬಿಡುತ್ತೆ. 7 8 ಎಷ್ಟಪ್ಪ? 56 ಅಲ್ವಾ? 56 6 ಅಲ್ಲೇ ಬಿಟ್ಬಿಟ್ಟು 5 ದಶಕ ತಗೊಂಡೋಗಿ ಆಮೇಲೆ ಏನ್ ಮಾಡಬೇಕು? ಆ 7 ಯಾವ ಸಂಖ್ಯೆ ಜೊತೆ ಗುಣಿಸ್ಬೇಕು? ಮುಂದೆ 5 ಜೊತೆ ಅಲ್ವಾ, 10 ಸ್ಥಾನದ ಜೊತೆ ಗುಣಿಸ್ಬೇಕು. 7 5 ಎಷ್ಟಾಗುತ್ತೆ? 35. 35 ನಾವು ಆ 5 ಕೂಡಿದ್ರೆ ಎಷ್ಟಾಯ್ತು? 40 ಅಂತ ಬಂತು ಅಲ್ವಾ. ದಶಕ ತಗೊಂಡಿದ್ವಲ್ಲ 5, ಅದನ್ನ ಕೂಡಿದ್ರೆ 40. ಈಗ 0 ಎಲ್ಲ ಬಿಡಿ, 4 ಮತ್ತೆ ದಶಕ ತಗೊಂಡೋಗಿ. ಈಗ ಯಾವ್ದನ್ನ ಗುಣಿಸ್ಬೇಕು? 7 ನಾವು 100 ಸ್ಥಾನ, ಗುಣ್ಯದಲ್ಲಿ 100 ಸ್ಥಾನ ಏನಿದೆ? 4, ಅದ್ರ ಜೊತೆ ಗುಣಿಸ್ಬೇಕಲ್ವಾ. ನೋಡಿ, 7 4 ಎಷ್ಟು? 28. 28 4 ಕೂಡಿದ್ರೆ ಏನಾಯ್ತು? 32 ಅಲ್ವಾ. ಅದನ್ನ ಬಿಡಿ ಬಿಡಿ ಬರ್ಕೊಂಡಿದೀವಿ ಈಗ 32 ಅಂತ ಆಯ್ತು. ಅಂದ್ರೆ ನಮಗೆ ಮೊದಲನೇ ಸಾಲಿಗೆ ನಮ್ಗೆ ಸಿಕ್ತು 3206 ಅಂತ. ಈಗ ಎರಡನೇ ಸಾಲ್ ಮಾಡ್ಬೇಕಲ್ವಾ. ನೋಡಿ, ಮೊದ್ಲ ತರ ಬಣ್ಣ ಬದಲಾಯಿಸ್ಕೊಂಬೋಣಂತೆ, ಕೆಳಗಡೆನೂ ಬಣ್ಣ ಹಾಕೊಂಡಿದೀವಿ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕು ಮಕ್ಕಳೇ? ಬಿಡಿ ಸ್ಥಾನದಲ್ಲಿ ಒಂದು ಗೆರೆ ಹಾಕೊಂಡ್ಬೇಕು, ಅಲ್ಲಿ ಏನು ಬರೀಬಾರ್ದು ನಾವಲ್ವಾ. 10 ಸ್ಥಾನ ಶುರು ಮಾಡ್ಬೇಕು. ಈಗ 10 2 ಇದರಲ್ಲಿ ಗುಣಕದಲ್ಲಿ ಅಲ್ವಾ. 2 ಮತ್ತು 8 ಗುಣಿಸಿದ್ರೆ 16. ಅಲ್ಲಿ 6 ಇಟ್ಕೊಳ್ಳಿ, 1 ದಶಕ ತಗೊಂಡೋಗಿ. ಈಗೇನ್ ಮಾಡ್ತೀರಾ ಮುಂದೆ? 2 10 ಸ್ಥಾನದಲ್ಲಿ ಯಾವ್ದಿದೆ? ಗುಣ್ಯದಲ್ಲಿ 5, ಅದ್ರ ಜೊತೆ ಗುಣಿಸ್ಬೇಕಲ್ವಾ. ನೋಡಿ, 2 5 ಎಷ್ಟಾಗುತ್ತೆ? 10. 10 ನಾವು ಆ 1 ಕೂಡಿದ್ರೆ 11. ಈಗ ಮತ್ತೆ 1 ಇಟ್ಕೊಳ್ಳಿ, ಇನ್ನೊಂದು 1 ಮೇಲಿಕ್ಕೆ ದಶಕ ತಗೊಂಡೋಗಿ. ಈಗೇನ್ ಮಾಡ್ಬೇಕು? ಆ 2 ಮತ್ತು 100 ಸ್ಥಾನದಲ್ಲಿ ಯಾವ್ದಿದೆ ಅಲ್ಲಿ ಅಂಕಿ? 4 ಅಲ್ವಾ, ಗುಣ್ಯದಲ್ಲಿ. ಅವೆರಡನ್ನ ಗುಣಿಸಿ, 2 4 8. 8 1 ಕೂಡಿದ್ರೆ 9 ಅಂತಾಯ್ತು ಅಲ್ವಾ ಮಕ್ಕಳೇ. ಈಗ ಎರಡನೇ ಸಾಲ ಆಯ್ತು, ಮೂರನೇ ಸಾಲ ಏನ್ ಮಾಡ್ಬೇಕು? 1 ಜೊತೆ ಗುಣಿಸ್ಬೇಕಲ್ವಾ. ನೋಡಿ, ಈ ತರ ಬಣ್ಣ ಬದಲಾಯಿಸ್ಕೊಂಬಣಂತೆ ಮೊದಲು. ಈಗೇನ್ ಮಾಡ್ಬೇಕು ಮುಖ್ಯವಾಗಿ? ಮೊದಲು ಬಿಡಿ ಸ್ಥಾನ ಮತ್ತೆ 10 ಈ ತರ ಗುರುತಾಕೊಂಬಣಂತೆ, ಏನು ಬರೀಬಾರ್ದು ಅಂತ ಅಲ್ವಾ. ಈಗ 1 8 ಜೊತೆ ಗುಣಿಸಿದ್ರೆ ಎಷ್ಟು ಸಿಗುತ್ತೆ? 8. ಆಮೇಲೆ 1 ಯಾವ್ದ್ರ ಜೊತೆ ಗುಣಿಸ್ಬೇಕು? 10 5, ಅದ್ರ ಜೊತೆ ಗುಣಿಸಿದ್ರೆ ಎಷ್ಟು ಬರುತ್ತೆ ಉತ್ತರ? 5. ಆಮೇಲೆ 100 ಸ್ಥಾನದಲ್ಲಿ 1 ಮತ್ತು 4 ಗುಣಿಸಿದ್ರೆ 4. ಈಗೇನ್ ಮಾಡ್ಬೇಕು? ಇದೆಲ್ಲ ಕೂಡಬೇಕು ಅಲ್ವಾ. ಕೂಡಿದ್ರೆ ಏನ್ ಸಿಗುತ್ತೆ ನಮ್ಗೆ? ಬಿಡಿ ಸ್ಥಾನ ಶುರು ಮಾಡ್ಕೊಳ್ಳಿ. ಈಗ ಮೊದಲನೇ ಸ್ಥಾನದಲ್ಲಿ 6, 10 ಸ್ಥಾನದಲ್ಲೂ 6. ಇಲ್ಲೇನಾಗುತ್ತೆ? 8 + 1 + 2 ಒಟ್ಟು ಎಷ್ಟಾಗುತ್ತೆ? 11. 1 ಇಟ್ಕೊಂಡು ಇನ್ನೊಂದನ್ನ ಮೇಲ್ಗಡೆ ದಶಕ ತಗೊಂಡೋಗಿ. ಇಲ್ಲಿಗ ನೋಡಿ, 1 + 3 + 9 + 5 ಎಲ್ಲ ಕೂಡಿ 18 ಅಂತ ಆಗುತ್ತೆ ಅಲ್ವಾ. ಈ 18 8 ಇಟ್ಕೊಂಡು 1 ಮೇಲಿಗೆ ತಗೊಂಡೋಗಿ, ಅವಾಗ ಏನಾಗುತ್ತೆ? 4 + 1 ಅಲ್ಲಿ ಕೊನೆಯಲ್ಲಿ 5. ಉತ್ತರ ಎಷ್ಟಾಯ್ತು? 58,166. ಅರ್ಥ ಆಯ್ತಾ ಮಕ್ಕಳೇ? ಹೇಗೆ ನಾವು 3 ಇನ್ನೊಂದು 3 ಜೊತೆ ಗುಣಿಸ್ಬಿಟ್ಟು ಉತ್ತರ ಕಂಡಿಡಿತಿದೀವಿ, ಗುಣಲಬ್ಧ ಕಂಡಿಡಿತಾ ಇದೀವಿ ಅಂತ. ಹಾಗಾಗಿ 458 ಗುಣಾಕಾರ 127 ಏನ್ ಬಂತು ನಮ್ಗೆ? 58,166. ಹಾಗಾಗಿ ಏನ್ ಬರಿತೀವಿ ನಾವು? 127 ತರಗತಿ ಕೋಣೆಗಳನ್ನು ಕಟ್ಟಲು 58,166 ಚೀಲ ಸಿಮೆಂಟ್ ಬೇಕಾಗುತ್ತದೆ ಅಂತ ನಾವು ಉತ್ತರ ಕಂಡಿದ್ವಿ ಅಲ್ವಾ. ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.